ಮಾನವ ರೂಪದಲ್ಲಿ ಹುಟ್ಟಿದಾಗ ನಮ್ಮ ಆಚಾರ ಹೇಗೆ ಇರಬೇಕು, ವ್ಯವಹಾರ ಹೇಗೆ ಇರಬೇಕು, ಸಂಸಾರದಲ್ಲಿ ನಾವು ಹೇಗೆ ನಮ್ಮ ಜೀವನ ಮಾಡಬೇಕು, ಅದರ ಬಗ್ಗೆ ಸ್ವಲ್ಪ ನಾನು ಮಾತನಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಶ್ರೀ ಆದಿಶಂಕರಾಚಾರ್ಯ ಅವರೇ ವಿವೇಕ ಚೂಡಾಮಣಿದಡಿ ಹೇಳ್ತಾರೆ, ದುರ್ಲಭಂ ತ್ರಯಮೇ ವೈತದ್ ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷುತ್ವಂ ಮಹಾಪುರುಷ ಸಂಶ್ರಯ. ಅಂದರೆ ಈ ಮೂರು ಬಹಳ ದುರ್ಲಭವಾದಂಥದ್ದು. ಮನುಷ್ಯ ಜನ್ಮ ಒಂದು, ಮುಮುಕ್ಷತ್ವ ಅಂತ ಭಗವಂತನ ಒಂದು ಅನುಭವ ಪಡೆಯೋದು ಒಂದು ಆಸೆ, ಮೂರನೇದು ಮಹಾಪುರುಷ ಸಂಶ್ರಯ, ಗುರುಗಳ ಸಂಶ್ರಯ ಅಂದರೆ ಆಶ್ರಯ ನಮಗೆ ಸಿಗೋದು ಬಹಳ ಕಷ್ಟಕರವಾದಂಥದ್ದು. ನಮಗೆ ಅದು ಸಿಕ್ಕಿದರೆ ಅದು ದುರ್ಲಭವಾದಂಥ ಒಂದು ಅದೃಷ್ಟ ಅಂತ ನಾವು ಅನ್ಕೋಬೇಕು. ನಿಮಗೆ ಈ ಮೂರು ಸಿಕ್ಕಿದೆ, ಮಾನವ ಜನ್ಮ ಸಿಕ್ಕಿದೆ, ಇಂಥ ಒಂದು ಜಾತ್ರೆಯಲ್ಲಿ ಸೇರಿ ಭಗವಂತನ ಅನುಭವ ಪಡಿಬೇಕು ಅಂತಂದು ಆಸೆ ಸಿಕ್ಕಿದೆ, ಮತ್ತು ಇಂಥ ಗುರುಗಳ ಸಾನ್ನಿಧ್ಯ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ. ಆದರೆ ನೀವೆಲ್ಲರೂ ಕೂಡ ಬಹಳ ಅದೃಷ್ಟವಂತರು, ಭಾಗ್ಯವಂತರು ಅಂತ ನಾನು ಅನ್ಕೊಳ್ತೇನೆ. ನಮ್ಮ ಆಚಾರ, ನಮ್ಮ ವ್ಯವಹಾರ, ವಿಚಾರ ಹೇಗೆ ಇರಬೇಕು ಅದರ ಬಗ್ಗೆ ಸ್ವಲ್ಪ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು ಬಾರಿ ಬೃಹದಾರಣ್ಯ ಉಪನಿಷತ್ತಿನಲ್ಲಿ ಇದು ಇಂದು ಘಟನೆ ಇದೆ. ದೈತ್ಯರು, ಮಾನವರು ಮತ್ತು ದೇವತರು ಎಲ್ಲರೂ ಕೂಡ ಪ್ರಜಾಪತಿ ಬ್ರಹ್ಮ ಹತ್ರ ಹೋಗಿದ್ರಂತ. ಹೋದ್ಮೇಲೆ ಅವರನ್ನು ಕೇಳಿದರು, ನಮಗೆ ಯಾವುದೊಂದು ಉಪದೇಶ ಕೊಡಿ ತಂದೆ. ಕೇಳಿದಾಗ ಬ್ರಹ್ಮ ಪ್ರಜಾಪತಿಯವರು, ಸೃಷ್ಟಿಕರ್ತರು ಹೇಳಿದರು, ನೋಡಪ್ಪ ನಿಮಗೆ ಒಂದೇ ಒಂದು ನಾನು ಮಾತು ಹೇಳ್ತಾ ಇದ್ದೀನಿ, ದಾ ಅಂತ ಒಂದು ಧ್ವನಿ ಕೇಳುತ್ತಂತ. ದಾ ಅಷ್ಟೇ, ಬೇರೆ ಮಂತ್ರಗಳು ಏನಿಲ್ಲ, ಬೇರೆ ಉಪದೇಶಗಳು ಯಾವುದು ಇಲ್ಲ. ಆ ದಾದಲ್ಲಿ ಮಾನವರು ಅದು ಒಂಥರ ಅದನ್ನು ಅರ್ಥ ಮಾಡಿಕೊಂಡ್ರು, ದಾನವರು ದೈತ್ಯರು ಇನ್ನೊಂದು ಥರ ಅರ್ಥ ಮಾಡಿಕೊಂಡ್ರು, ಮತ್ತು ದೇವತರು ಇನ್ನೊಂದು ಥರ. ಮೊದಲನೇ ದಾನವರು ದೈತ್ಯರು, ಅದು ಅರ್ಥ ಏನು ಅಂದರೆ ನಾವು ದಯೆಯಿಂದ ಇರಬೇಕು ಅಂತ ಅದರಲ್ಲಿ ಅರ್ಥ ಸೇರಿದೆ ಅಂತ ಅವರು ತಿಳ್ಕೊಂಡ್ರು. ಯಾಕೆಂದರೆ ದೈತ್ಯ ಕ್ರೋಧ ಅಭಿಮಾನಗಳು ಜಾಸ್ತಿ ಇರುತ್ತೆ, ಅದಕ್ಕಾಗಿ ನಾವು ಫಸ್ಟ್ ದಾದಿಂದ ದಯೆ ನಾವು ಅನುಸರಿಸಬೇಕು ಜೀವನದಲ್ಲಿ ಅಂತ ಅವರು ಅಂದ್ಕೊಂಡ್ರು. ಹಾಗೆ ದೇವತರು ದಾ ಶಬ್ದದಿಂದ ಪದದಿಂದ ನಾವು ದಮ ಅಂದರೆ ಆತ್ಮಸಂಯಮ ಇಟ್ಕೋಬೇಕು ಅಂತ. ಇವತ್ತು ಡಾಕ್ಟರ್ ಅವರು ಹೇಳಿದರು ಗೋಧಿ ತಿನ್ನಬಾರ್ದು, ಸಕ್ಕರೆ ತಿನ್ನಬಾರ್ದು, ಆದರೆ ಅದಕ್ಕೆ ಸಂಯಮ ಇರಬೇಕು, ನಮಗೆ ಅದು ತಿನ್ನಬಾರ್ದು ಅಂಥದ್ದೊಂದು ಶಕ್ತಿ, ಮನಸ್ಸಶಕ್ತಿ ಬರಬೇಕು. ಅಂಥ ದೇವತರು ಕೂಡ ಶಕ್ತಿ ಇರಬೇಕು, ಯಾಕೆಂದರೆ ಅವ್ರಿಗೆ ಭಾಳಷ್ಟು ಶಕ್ತಿಗಳಿರ್ತವೆ, ಅದು ದುರುಪಯೋಗ ಮಾಡಬಾರದು ಅಂಥದ್ದೊಂದು ಭಗವಂತ ಅವರಿಗೆ ಹೇಳಿಕೊಟ್ರು. ಮತ್ತು ಮಾನವರಿಗೆ ಏನು ದಾ ಅಂದರೆ, ಆ ಸಮಯದಲ್ಲಿ ಮಾನವರಿಗೆ ದಾನ ಅಂತ ದಾ ಶಬ್ದದ ಒಂದು ಅರ್ಥ ಅಂತ ಅವರು ತಿಳ್ಕೊಂಡ್ರು. ದಾನ ಅಂದರೆ ಯಾವುದು ನಮಗೆ ಬೇಕಾಗಿಲ್ಲ ಅದು ಬೇರೆಯವರ ಜೊತೆ ಹಂಚಿಕೊಳ್ಳೋದು ದಾನ. ದಾನದಿಂದ ನಮ್ಮ ಜೀವನ ಮಾಡಬೇಕು ಅಂಥದ್ದು ಭಗವಂತನ ಹೇಳಿದ ಮಾತು ಉಪನಿಷತ್ಗಳಲ್ಲಿ. ಆದರೆ ಸ್ವಾಮೀಜಿಯವರು ಇಷ್ಟೆಲ್ಲ ಇಲ್ಲಿ ಸೇವೆ ಮಾಡ್ತಾ ಇದ್ದಾರೆ, ಅನ್ನದಾಸೋಹ ಮಾಡ್ತಾ ಇದ್ದಾರೆ, ವಿದ್ಯಾದಾಸೋಹ ಅಕ್ಷರದಾಸೋಹ ಮಾಡ್ತಾ ಇದ್ದಾರೆ, ಇದೆಲ್ಲ ದಾನಗಳೇ. ಇಂಥ ದಾನ ಮಾಡ್ತಾ ಇದ್ದಾರೆ ಅದಕ್ಕೆ ನನಗೆ ತುಂಬ ತೃಪ್ತಿ ಆಯಿತು. ನಮ್ಮ ಸಂಸ್ಥೆಯಲ್ಲಿ ಕೂಡ ನಾವು ಭಾಳಷ್ಟು ಈ ಸೇವೆಗಳು ಮಾಡ್ತಾ ಇದ್ದೇವೆ, ವಿದ್ಯಾಭ್ಯಾಸ ಆಗಲಿ, ಅಕ್ಷರಾಭ್ಯಾಸ ವಿದ್ಯಾಭ್ಯಾಸ ಆಗಲಿ, ಯೂನಿವರ್ಸಿಟಿ ಕಟ್ಟಿದ್ದೀವಿ, ಒಂದು ಫ್ರೀ ಮೆಡಿಕಲ್ ಕಾಲೇಜ್ ಕೂಡ ಕಟ್ಟಿದ್ದೀವಿ, ಹಾಸ್ಪಿಟಲ್ಸ್ ಸುಮಾರು ಕಟ್ಟಿದ್ದೀವಿ, ಅದೆಲ್ಲ ಇದಕ್ಕೋಸ್ಕರನೇ. ನಾವೆಲ್ಲರೂ ದಾನ ಮಾಡಬೇಕು, ಪರಸ್ಪರವಾಗಿ ಪ್ರೀತಿಸಿ ಒಬ್ಬರೊಬ್ಬರನ್ನ ಸೇವೆ ಮಾಡಿಕೊಂಡಿರಬೇಕು. ಅದನ್ನೇ ಒಂದೇ ಕುಟುಂಬ, ಒಂದೇ ಈ ವಿಶ್ವ, ಒಂದೇ ಕುಟುಂಬ ಅಂಥದ್ದು ಭಾವನೆ, ವಸುದೈವ ಕುಟುಂಬಕಂ ಅಂತ ಭಾವನೆ ನಾವು ಬೆಳೆಸ್ಕೋಬೇಕು ಅಂತ ನನ್ನ ಅಭಿಪ್ರಾಯ. ಅಲ್ಲಮ್ಮ ಪ್ರಭುವರು ಹೇಳಿದರು, ಸೋಹಂ ಎಂಬುದಕ್ಕೆ ಹೇಳಿ ದಾಸೋಹವ ಮಾಡದಿದ್ದೊಳೆ ಅತಿಗಳೆಯವ ಗುಹೇಶ್ವರ ಅಂತ. ನಾವು ಸುಮ್ಮನೆ ಭಗವತ್ ಭಕ್ತಿ ಮಾಡ್ತಾ ಇರ್ತೀವಿ ಅಂದ್ಕೊಂಡು ಸೇವೆ ಮಾಡಲಿಲ್ಲ ಅಂದರೆ ಭಗವತ್ ಸಾಕ್ಷಾತ್ಕಾರ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ದಾನ ಅಂಥದ್ದು ಮುಖ್ಯವಾದಂಥದ್ದು. ಅದೇ ಮಾನವರ ಜನ್ಮ ನಾವು ಹೊಂದಿದ ಮೇಲೆ ಈ ದಯದಿಂದ, ದಾನದಿಂದ, ದಮೆಯದಿಂದ ನಾವು ಇರಬೇಕು. ಅದರಲ್ಲೇ ಜಗತ್ತು ಒಂದು ಕಲ್ಯಾಣವಾಗುತ್ತೆ ಅಂತ ನನ್ನ ವಿಶ್ವಾಸ.